नमस्कार वीक्षकरे रिव्यू चानल गे स्वागत नानु सौख्या गांवकर बीजेपी प्रभावी मिनिस्टर पक्ष बिड़ोदु पक्काना ಬಿಜೆಪಿಯಲ್ಲಿ ಇರಬೇಕು ಅನ್ನುವಂಥ ಇಚ್ಛೆ ಇದ್ದರೂ ಕೂಡ ಪರಿಸ್ಥಿತಿ ಅನುಕೂಲಕರವಾಗಿಲ್ವ ಶತ್ರುಗಳಿಗೆ ಪಕ್ಷದ ಹಿರಿಯ ನಾಯಕರೇ ಬಲ ತುಂಬುತ್ತಾ ಇದ್ದಾರೆ ಇದನ್ನು ಅರ್ಗಿಸ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ವಾ ಹಾಗಾದರೆ ಏನಾಗ್ತಿದೆ ಕೇಸರಿ ಪಾಳ್ಯದಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದನ್ನು ಶೇರ್ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಆಪರೇಷನ್ ಕಮಲದ ಮೂಲಕ ಯಡಿಯೂರಪ್ಪನವರ ಗೌರ್ಮೆಂಟ್ ರಚನೆಗೆ ಕಾರಣವಾದ ವಲಸಿಗರ ಬಗ್ಗೆ ಮೂಲ ಬಿಜೆಪಿಗರಿಗೆ ಅಸಮಾಧಾನ ಆಕ್ರೋಶ ಇರೋದು ಹೊಸ ವಿಚಾರ ಏನೂ ಅಲ್ಲ ಇವರೆಲ್ಲ ಮೆರೆದಾಡ್ತಿದ್ದಾರೆ ಅಧಿಕಾರ ಅನುಭವಿಸ್ತಾ ಇದ್ದಾರೆ ಪಕ್ಷಕ್ಕಾಗಿ ದುಡಿದ ನಮ್ಮ ಕಥೆ ಏನಾಗಿದೆ ಅನ್ನುವಂಥ ಬೇಜಾರು ಆಗಾಗ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಕ್ತವಾಗ್ತಾನೆ ಇರುತ್ತೆ ಈಗ ನಾನು ಮಾತಾಡ್ತಾ ಇರೋದು ಒಬ್ಬ ಪ್ರಭಾವಿ ಮಿನಿಸ್ಟರ್ ವಿಚಾರವನ್ನು ಪಕ್ಷದ ಪ್ರಭಾವಿ ನಾಯಕನ ವಿರುದ್ಧ ಮಿನಿಸ್ಟರ್ ವಿರುದ್ಧ ಅದೇ ಪಕ್ಷದ ಶಾಸಕ ವಿಧಾನ ಪರಿಷತ್ನ ಸದಸ್ಯ ಕೋರ್ಟ್ನ ಕಟಕಟೆಯಲ್ಲಿ ನಿಂತು ಸಾಕ್ಷಿ ಹೇಳ್ತಾರೆ ದೃಢೀಕೃತ ದಾಖಲೆಗಳನ್ನು ಸಬ್ಮಿಟ್ ಮಾಡೋದಕ್ಕೆ ಮುಂದಾಗ್ತಾರೆ ಆ ನಾಯಕನ ಆಯ್ಕೆಯನ್ನೇ ಅನೂರ್ಜಿತಗೊಳಿಸಬೇಕು ಅಂತ ಹೋರಾಟವನ್ನು ಮುಂದುವರೆಸಿದ್ದಾರೆ ಅಂದರೆ ನಿಜವಾಗಿ ಅವ್ರ ಕಥೆ ಏನಾಗಿರಬಹುದು ಪಕ್ಷದಲ್ಲಿ ಅನ್ನೋ ವಿಚಾರ ಎಲ್ರಿಗೂ ಬಂದೇ ಬರುತ್ತೆ ಎಸ್ ನಾನು ಮಾತಾಡ್ತಾ ಇರೋದು ಸಚಿವ ಮುನಿರತ್ನ ಅವರ ವಿಚಾರ ಮುನಿರತ್ನ ಮತ್ತು ತುಳಸಿ ಮುನಿರಾಜು ಗೌಡ ಅವರ ನಡುವೆ ಇರೋ ಜಟಾಪಟಿ ಹೊಸದೇನೂ ಅಲ್ಲ ಆದರೆ ಈಗ ಎಲ್ಲಿಗೆ ಮುಟ್ಟಿದೆ ಅದು ಒಂದೇ ಪಕ್ಷದ ಇಬ್ಬರು ನಾಯಕರ ನಡುವೆ ಈ ರೀತಿ ಸಮರ ಮುಂದುವರೆದಿದೆ ಪಕ್ಷದ ಪ್ರಭಾವಿ ಶಾಸಕ ಒಬ್ಬರು ಸಚಿವರ ವಿರುದ್ಧ ಅದೇ ಪಕ್ಷದ MLC ಸಮರವನ್ನು ಮುಂದುವರೆಸಿದ್ದಾರೆ ಮತ್ತು ಪಕ್ಷ ಸುಮ್ಮನಿದೆ ಹೊರಗಡೆ ಏನು ಸಂದೇಶ ರವಾನೆಯಾಗುತ್ತೆ ಮುನಿರತ್ನ ಅವರು ಶಾಸಕರಾಗೋಕೆನೆ ಏನೆಲ್ಲ ಕಷ್ಟಪಡಬೇಕಾಯ್ತು BJPಗೆ ಬಂದ ಮೇಲೆ ಬೇರೆ ಎಲ್ಲರೂ ಮಿನಿಸ್ಟ್ರಿ ಆಗಿಬಿಟ್ಟಿದ್ರು ವಲಸೆ ಬಂದವರು ಅವ್ರ ಜೊತೆಗೆ ಆದರೆ ಇವ್ರಿಗೆ ಎಲೆಕ್ಷನ್ ನಡೆಯೋದಕ್ಕೇ ಸಮಸ್ಯೆ ಆಗಿ ಬಹಳಷ್ಟು ದಿನ ಕಾಯಬೇಕಾಯಿತು ಆಮೇಲೆ MLA ಆದಮೇಲೆ ಮಿನಿಸ್ಟರ್ ಆಗೋಕ್ಕೆ ಮತ್ತಷ್ಟು ಸಮಯ ಕಾಯಬೇಕಾಯಿತು ಈಗ ಮಿನಿಸ್ಟರ್ ಆಗಿದ್ದರೆ ಎಲ್ಲ ಸರಿ ಹೋಗಿಬಿಟ್ಟಿದೆ ಅಂತ ಅಂದ್ಕೊಳ್ಳೋ ಹಾಗಿಲ್ಲ ತುಳಸಿ ಮುನಿರಾಜು ಗೌಡ ಅವರನ್ನು MLC ಮಾಡಿ ಸಮಾಧಾನ ಮಾಡಿದ್ದೂ ಆಯಿತು ಹಾಗಂತ ಎಲ್ಲ ಸಮಸ್ಯೆ ಸರಿ ಹೋಗಿಬಿಟ್ಟಿದೆಯಾ 2018 ಚುನಾವಣೆಯಲ್ಲಿ ಮುನಿರತ್ನ ಅವರು ಅಕ್ರಮ ಎಸಗಿದ್ದಾರೆ ಅಂತ ಏನು ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ ಅವರು ಸೀರೆ ಹಂಚಿ ವೋಟರ್ ಐಡಿಗಳನ್ನು ಸಂಗ್ರಹ ಮಾಡಿದ್ರು ಮಹಿಳೆಯರಿಗೆ ಆಮಿಷ ಒಡ್ಡಿದ್ರು ಅನ್ನುವಂಥ ದೂರು ಏನು ಸಲ್ಲಿಕೆ ಆಗಿತ್ತು ಆ ಅರ್ಜಿ ವಿಚಾರಣೆ ಏನು ನಡೀತಾ ಇದೆ ಕೋರ್ಟಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ತುಳಸಿ ಮುನಿರಾಜು ಗೌಡ ಅವರು ಕಟಕಟ್ಟೆಗೇರಿ ತಮ್ಮದೇ ಪಕ್ಷದ ಮಿನಿಸ್ಟರ್ ವಿರುದ್ಧ ಸಾಕ್ಷಿ ಹೇಳಿದ್ದಾರೆ ಈ ಕೃತ್ಯವನ್ನು ಕಣ್ಣಾರೆ ಕಂಡವರಿದ್ದಾರೆ ಮತ್ತು ಅವರಿಂದ ನನಗೆ ಸಂಪೂರ್ಣ ಮಾಹಿತಿ ಲಭ್ಯವಾಗಿದೆ ಅಂತ ಕೋರ್ಟ್ನ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಹಾಗೂ ಇದಕ್ಕೆ ಸಂಬಂಧಪಟ್ಟ ದೃಢೀಕೃತ ದಾಖಲೆಗಳ ಸಂಗ್ರಹ ಪ್ರಕ್ರಿಯೆ ಈಗ ನಡೀತಾ ಇದೆ ನೋಡಿ ಒಂದೇ ಪಕ್ಷದ ಇಬ್ಬರು ನಾಯಕರ ನಡುವೆ ಇಷ್ಟೆಲ್ಲ ನಡೀತಾ ಇದೆ ಮತ್ತು ಪಕ್ಷ ಏನು ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ನಿಜವಾಗಿ ಹಣಬಲ ಜನಬಲ ಇರುವಂತಹ ಮುನಿರತ್ನ ಅವರ ವಿರುದ್ಧ ಸಂಘಟಿತ ಹೋರಾಟವನ್ನು ಮುನಿರಾಜು ಗೌಡ ಅವರು ಮುಂದುವರಿಸ್ತಾರೆ ಅಂದರೆ ಅದಕ್ಕೆ ಪಕ್ಷದಲ್ಲಿ ನಾಯಕರ ಆಶೀರ್ವಾದವೂ ಇರಬೇಕಲ್ವಾ ಅನ್ನೋ ವಿಚಾರ ಇಲ್ಲಿ ಗಮನ ಸೆಳಿತಾ ಇದೆ ಎಲ್ರಿಗೂ ಗೊತ್ತಿರೋದೇ BL ಸಂತೋಷ್ ಅವರ ಆಶೀರ್ವಾದ ತುಳಸಿ ಮುನಿರಾಜು ಗೌಡ ಅವರ ಮೇಲಿದೆ ಮತ್ತು ಪಕ್ಷದಲ್ಲಿ ವಲಸಿಗರ ಮೇಲೆ ವಲಸಿಗರು ಸಿಕ್ಕಾಪಟ್ಟೆ ಅಧಿಕಾರ ಅನುಭವಿಸ್ತಿದ್ದಾರೆ ಮೆರೆದಾಡ್ತಿದ್ದಾರೆ ಅನ್ನೋ ವಿಚಾರದಲ್ಲಿ ಮೂಲ ಬಿಜೆಪಿಗರಿಗೆ ಅಸಮಾಧಾನ ಇದೆ ಯಡಿಯೂರಪ್ಪನವರೇನೋ ಗೌರ್ಮೆಂಟ್ ಮಾಡಿದ್ರು ಹೊರಗಡೆ ಕರ್ಕೊಂಡು ಬಂದು ಆದರೆ ಇಲ್ಲಿ ಪಕ್ಷಕ್ಕಾಗಿ ದುಡಿದವ್ರ ಕಥೆ ಏನು ಅನ್ನುವಂಥ ಆಕ್ರೋಶ ಪದೇ ಪದೇ ವ್ಯಕ್ತವಾಗ್ತಿದೆ ಮತ್ತು ಈ ರೀತಿ ಮುನಿರತ್ನ ಅವರ ಪ್ರಕರಣದಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆ ನಮಗೆಲ್ರಿಗೂ ಗೊತ್ತು ಮುನಿರತ್ನ ಅವರು ರಾಜರಾಜೇಶ್ವರಿ ನಗರದಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ ಕಾಂಗ್ರೆಸ್ಸಲ್ಲಿ ತನ್ನದೇ ಆದ ವರ್ಚಸ್ಸನ್ನು ಹೊಂದಿದ್ದ ಮುನಿರತ್ನ ಅವರು BJPಗೆ ಬರೋದು ಬಂದುಬಿಟ್ರು ಆಮೇಲೆ ಚುನಾವಣೆಯಲ್ಲಿ ಟಿಕೆಟ್ ನನಗೇ ಕೊಡಬೇಕು ಅಂತ ಎಷ್ಟೆಲ್ಲ ಪೈಪೋಟಿ ನಡೆಸಬೇಕಾಯಿತು ತುಳಸಿ ಮುನಿರಾಜು ಗೌಡ ಅವರ ಜೊತೆಗೆ ಈಗ ಕಾನೂನು ಹೋರಾಟ ಬೇರೆ ಜೋರಾಗಿದೆ ಇಂಥ ಸಮಯದಲ್ಲಿ 2023 ಚುನಾವಣೆಯಲ್ಲಿ ನನ್ನ ಕಥೆ ಏನಾಗಬಹುದು ಅನ್ನುವಂಥ ಕಲ್ಪನೆ ಮುನಿರತ್ನ ಅವ್ರಿಗೆ ಇರದೇ ಇರಲ್ಲ ಸೊ ಇವೆಲ್ಲ ಬೆಳವಣಿಗೆಗಳು ಕೂಡ ಮುನಿರತ್ನ ಅವರು ಒಂದು ಹೆಜ್ಜೆ ಹೊರಗಡೆ ಇಡ್ತಾರ ಅನ್ನುವಂಥ ಸುಳಿವನ್ನು ಕೊಡ್ತಾ ಇದೆ ಅದರ ಜೊತೆಗೆ
ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮುನಿರತ್ನ ಅವರು ತುಂಬಾ ಚೆನ್ನಾಗಿದ್ದಾರಪ್ಪ ಅನ್ನುವಂತ ಸುದ್ದಿ ಬೇರೆ ಆಗಾಗ ಆಗಾಗ ಕೇಳಿ ಬರ್ತಾ ಇರುತ್ತೆ. ಬಿಜೆಪಿಗೆ ಬಂದು ತಪ್ಪು ಮಾಡ್ಕೊಂಡ ಅನ್ನುವಂತ ಕಾಳವಳ ಅವರನ್ನ ಕಾಡ್ತಿರಬಹುದು, ಮತ್ತೆ ಕಾಂಗ್ರೆಸ್ಸೇ ತನಗೆ ಸೇಫ್ ಅನ್ನುವಂತ ಆಯ್ಕೆ ಅವ್ರ ಮುಂದೆ ಕಾಣ್ತಿರೋ ಸೂಚನೆ ಈ ಎಲ್ಲ ಬೆಳವಣಿಗೆಗಳಿಂದ ಸಿಗ್ತಾ ಇದೆ. ಕಾದು ನೋಡಬೇಕು. ಮೂಲ ಬಿಜೆಪಿಗರ ಜೊತೆಗೆ ಗುದ್ದಾಡಿ ಮುನಿರತ್ನ ಅವರು ಬಿಜೆಪಿಯಲ್ಲಿಯೇ ಮತ್ತೊಮ್ಮೆ ರಿಸ್ಕ್ ತಗೋತಾರಾ ಅಥವಾ ಕೈ ಎತ್ತ ಪಯಣ ಬೆಳೆಸಲಿದ್ದಾರಾ ಅನ್ನೋದನ್ನ ವೀಕ್ಷಕರೇ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.